ವಿಚಾರ ಏನಾಗಿದೆ, ಇಲ್ಲಿ ಸಾರ್ವಜನಿಕರು ಭಾಳಷ್ಟು ಜನ ಬರ್ತಾಯಿದ್ದಾರೆ, ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನೆಲ್ಲ ಎದುರಿಸೋವಂಥ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ಪ್ರಮಾಣ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೊಠಡಿಯಲ್ಲಿ ಸುಮಾರು 6-8 ಚೇರ್ ಇದೆ, ಒಂದು 10 ಜನ ಬಂದರೆ ಕೂರಲಿಕ್ಕೆ ಸ್ಥಳ ಇಲ್ಲ. ಸಾರ್ವಜನಿಕರನ್ನ ಹೊರಗಡೆ ಕೂರಿಸೋ ಅಂಥದ್ದನ್ನು, ಹೊರಗಡೆ ನಿಲ್ಲಿಸೋ ಅಂಥದ್ದನ್ನು ಆಗ್ತಾಯಿತ್ತು. ಇವೆಲ್ಲ ಒಳ್ಳೆ ಮೆಸೇಜ್ ಅಲ್ಲ. ಹಂಗಾಗಿ ಅದೇ ರೀತಿಯಲ್ಲಿ ಹೆಂಗೂ ಕೊಠಡಿಗಳು ಬಹಳಷ್ಟು ನಗರಸಭೆಯಲ್ಲಿ ಇದಾವೆ ಕೂಡ. ಇಂದಿನಿಂದನೂ ಉಪಾಧ್ಯಕ್ಷರ ಕೊಠಡಿ, ಅಧ್ಯಕ್ಷರ ಕೊಠಡಿ ಅಕ್ಕಪಕ್ಕದಲ್ಲಿ ಇರಬೇಕಾಗಿತ್ತು. ಆದರೆ ಹಿಂದೆ ಹಿರಿಯರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಇರೋದರಿಂದ ನಗರ ವ್ಯಾಪ್ತಿ ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ಅಧ್ಯಕ್ಷರು ಸಿಗೋ ಅಂಥದ್ದನ್ನು ಅಧ್ಯಕ್ಷರ ಚೇಂಬರಲ್ಲಿ ಸಿಗ್ತಾರೆ. ಉಪಾಧ್ಯಕ್ಷನ ಭೇಟಿ ಆಗಬೇಕು ಅಂತ ಬಂದವರು ಉಪಾಧ್ಯಕ್ಷನ ಭೇಟಿ ಆಗಲಿಕ್ಕೆ